ಬಾಬ್ಸ್ ಬೋಚ ಸನ್ವಾಸಿ ಶ್ರೀ ಅಕ್ಷರ್ ಪುರುಷೋತ್ತಮ್ ಸ್ವಾಮಿನಾರಾಯಣ ಸಂಸ್ಥದ ಸ್ವಾಮಿ ನಾರಾಯಣ ಹಿಂದೂ ಆಲಯವು ಅರಬ್ ಅಮೀರರ ಒಕ್ಕೂಟದ ರಾಜಧಾನಿ ಅಬುಧಾಬಿಯಲ್ಲಿ ಇಂದು ತೆರೆದುಕೊಂಡಿತು. ಪ್ರಧಾನಿ ಮೋದಿಯವರು ಈ ದೇವಾಲಯವನ್ನು ಲೋಕಾರ್ಪಣೆ ಮಾಡಿದರು. ಪವಿತ್ರ ಸ್ಥಳಗಳು ಮಾನವೀಯತೆ ಮತ್ತು ಸೌಹಾರ್ದತೆಗೆ ಸೇರುವ ತಾಣಗಳು ಎಂದು ಅವರು ಹೇಳಿದರು. ಸ್ವಾಮಿನಾರಾಯಣ್, ರಾಧಾಕೃಷ್ಣ, ರಾಮ, ಸೀತೆ, ಲಕ್ಷ್ಮಣ, ಶಿವಪಾರ್ವತಿ, ಜಗನ್ನಾಥ, ಪದ್ಮಾವತಿ, ವೆಂಕಟೇಶ್ವರ, ಅಯ್ಯಪ್ಪ ಮೂರ್ತಿಗಳು ಪೂಜೆಗೊಳ್ಳುತ್ತದೆ. ಅಬುಧಾಬಿಯ ಶೇಖ್ ಜಾಯದ್ ಹೈವೇಯಲ್ಲಿ ಈ ಭವ್ಯ ಮಂದಿರ ನಿರ್ಮಾಣವಾಗಿದೆ. 1997 ಅಬುಧಾಬಿಯಲ್ಲಿ ಬಾಬ್ಸ್ ಸ್ಥಾಪನೆಗೊಂಡು ಸಣ್ಣ ಸ್ವಾಮಿನಾರಾಯಣ ಪೂಜಾ ಕೋಣೆ ತೆರೆಯಲ್ಪಟ್ಟಿತು. ಅದು ಯುಎಇ ದೊರೆಗಳ ಸಹಕಾರದಿಂದ ಇಂದು ದೊಡ್ಡ ಮಂದಿರವಾಗಿ ತೆರೆದುಕೊಂಡಿದೆ. 2019 ಈಗಿನ ಮಂದಿರದ ಕಟ್ಟುವಿಕೆ ಆರಂಭವಾಗಿದೆ. ಈ ದೇವಸ್ಥಾನವು 108 ಎತ್ತರ, 262 ಉದ್ದ, 180 ಅಗಲವಿದೆ.